ನಾನಿವತ್ತು ಶ್ರೀಮತಿ ಸುಚಿತ್ರ ಹೊಳ್ಳೆ ಮತ್ತೆ ಹರೀಶ್ ಹೊಳ್ಳೆ ದಂಪತಿಗಳ ತೋಟಕ್ಕೆ ಬಂದಿದ್ದೇನೆ. ಹುಣಸದ ಬಳಿಯ ಮಣಿಲಾ ಅಂತ ಹೇಳಿ ಈ ಜಾಗದ ಹೆಸರು. ಸಾಕಷ್ಟು ಅಡಿಕೆ ಗಿಡ, ಮತ್ತೊಂದು 50ರಷ್ಟು ತೆಂಗಿನ ಮರಗಳು, ಮತ್ತೊಂದು ಡ್ರ್ಯಾಗನ್ ಫ್ರೂಟ್ ಒಂದು 50-60ರಷ್ಟು ಪೋಲು, ಬೇರೆ ಬೇರೆ ಹಣ್ಣಿನ ಗಿಡಗಳು, ಸಾಗುವಾನಿ ಗಿಡಗಳು, ಹೀಗೆ ಎಲ್ಲಾ ರೀತಿಯ ಮಿಶ್ರ ಬೆಳೆಗಳನ್ನು ಈ ತೋಟದಲ್ಲಿ ಮಾಡಿದ್ದಾರೆ. ಈ ತೋಟ ಒಂದು ಟ್ಯಾರೆಸ್ ಟೈಪ್ ಅಲ್ಲಿ ಸ್ಟೆಪ್ ಸ್ಟೆಪ್ ಆಗಿ ಮಾಡಿ ಗಿಡ ನೆಟ್ಟಂತದ್ದು. 1 ವರ್ಷದ ಹಿಂದೆ ನಾನು ಈ ಜಾಗದ ವಿಡಿಯೋ ಮಾಡಿದ್ದೆ. ಸಾಧಾರಣ ಒಂದು 130,000ಕ್ಕಿಂತಲೂ ಅಧಿಕ ಜನರು ಈ ವಿಡಿಯೋ ನೋಡಿದ್ರು. ಹೆಚ್ಚಿನ ಜನರು ಹೇಳಿದ್ರೆ ಘಟ್ಟ ಪ್ರದೇಶದವರು, ಮಲೆನಾಡಿನ ಹೆಚ್ಚಿನವರು ಎಂತ ಕಮೆಂಟ್ ಮಾಡಿದ್ದು ಹೇಳಿದ್ರೆ, ಈ ರೀತಿ ಕೃಷಿ ಮಾಡಬಾರದು, ಈ ರೀತಿ ಕಾಡು ಹಾಳು ಮಾಡಬಾರದು, ಗುಡ್ಡೆ ಹಾಳು ಮಾಡಬಾರದು, ತುಂಬಾ ತೊಂದರೆ ಆಗ್ತದೆ ಹಾಗೆ ಹೀಗೆ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಆದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಈ ರೀತಿಯ ಕೃಷಿ ಮಾಡ್ತಾ ಇರೋದು, ಈ ರೀತಿಯಲ್ಲಿ ತೋಟ ಮಾಡ್ತಾ ಇರೋದು ಇದು ಹೊಸ್ತೇನಲ್ಲ. ಇಲ್ಲಿ ಹೆಚ್ಚಿನ ಜಾಗ ಎಲ್ಲ ಗುಡ್ಡ ಪ್ರದೇಶವೇ, ಹಾಗಾಗಿ ಆ ರೀತಿ ಮಾಡಿಯೇ ಎಂತವೂ ತೊಂದರೆ ಆಗದಂತೆ ಕೃಷಿ ಮಾಡ್ಲಿಕ್ಕೆ ಆಗ್ತದೆ. ಸ್ಟೆಪ್ ಸ್ಟೆಪ್ ಮಾಡಿ ನೀರನ್ನು ಸರಿಯಾಗಿ ಹರಿಯುವಂತೆ ಮಾಡಿದ್ರೆ ಯಾವುದೇ ತೊಂದರೆ ಆಗುದಿಲ್ಲ ತೋಟಕ್ಕೆ. ಹಾಗಾಗಿ ಇದೇನು ಹೊಸ್ತೇನಲ್ಲ, ಮತ್ತೆ ನಮ್ಮ ಭೂಮಿಯ ಪ್ರದೇಶಕ್ಕೆ ಕೂಡ ಯಾವುದೇ ತೊಂದರೆ ಆಗುದಿಲ್ಲ. ಮತ್ತೆ ಇದೆಲ್ಲವೂ ಸಾಧಾರಣ ಒಂದು 10 ತಿಂಗಳ ಗಿಡಗಳು, ಎಷ್ಟು ಚಂದ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲದಕ್ಕೂ ಹನಿ ನೀರಾವರಿ ವ್ಯವಸ್ಥೆ ಇದೆ. ನಿಯಮಿತವಾಗಿ ನೀರು ಮತ್ತೆ ಗೊಬ್ಬರ ಕೊಟ್ರೆ ತುಂಬಾ ಚೆನ್ನಾಗಿ ಕೃಷಿ ಮಾಡ್ಬೋದು ಅಂತ ಹೇಳಿ ಇದೇ ಒಂದು ಉದಾಹರಣೆ. ಅವರು ಇಬ್ಬರು ದಂಪತಿಗಳಿಬ್ರು ಕೂಡ ಬೇರೆ ಕೆಲಸದಲ್ಲಿ ಇರುವ ಕಾರಣ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಬಂದ ದಿನ ಅವರು ಸಿಗ್ಲಿಲ್ಲ. ಹಾಗಾಗಿ ನಾನೊಬ್ನೇ ಇರುವಂತದ್ದು. ಅವರ ಕೈಯಿಂದ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ನಾನು ನಿಮ್ಗೆ ಹಂಚುತ್ತಾ ಇದ್ದೇನೆ. ಇದೆಲ್ಲವೂ 9-9 ಅಡಿಗಳೊಂದರಂತೆ ನೆಟ್ಟ ಗಿಡಗಳು. ಇದರ ತುತ್ತ ತುದಿಗೆ ಹೋಗ್ಲಿಕ್ಕೆ ದಾರಿಯ ವ್ಯವಸ್ಥೆ ಇದೆ. ಆ ದಾರಿಯ ಎರಡು ಬದಿಗಳಲ್ಲಿ ಕೂಡ ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳು ಮತ್ತೆ ಸಾಗುವಾನಿ ಗಿಡಗಳನ್ನು ನೆಟ್ಟಿದ್ದಾರೆ. ಹಾಗಾಗಿ ನೀರಿನಿಂದಾಗಿ, ಮಳೆಗಾಲದ ನೀರಿನಿಂದಾಗಿ ಮೇಲ್ಪದರ ಕೊಚ್ಚಿ ಹೋಗುವ ಭಯ ಕೂಡ ಇರುವುದಿಲ್ಲ. ಹೆಚ್ಚಿನ ಜಾಗದಲ್ಲೆಲ್ಲ ಈ ಬಿರು ಬೇಸಿಗೆಯಲ್ಲಿ ಗಿಡಗಳ ಹಳದಿಯಾಗಿದೆ, ಆದ್ರೆ ಇಲ್ಲಿ ಹಾಗೆ ಯಾವ ತೊಂದರೆ ಕೂಡ ಆಗ್ಲಿಲ್ಲ. ನೀರನ್ನು ನಿಯಮಿತವಾಗಿ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಮತ್ತೆ ಸಂಜೆ ನೀರಿನ ವ್ಯವಸ್ಥೆ ಮಾಡ್ತಾರೆ. ಹೇಳಿದ್ರೆ ಹೆಚ್ಚಾಗಿ ಸಂಜೆ ಸೂರ್ಯನ ಮುಳುಗಡೆ ಆದ ನಂತರ, ಸೂರ್ಯ ಮುಳುಗಿದ ನಂತರ 6 ಗಂಟೆಯ ನಂತರ ನೀರಿನ ವ್ಯವಸ್ಥೆ ಕೊಡ್ತಾ ಇದ್ದಾರೆ. ದಿನಕ್ಕೆ 1 ಗಂಟೆಯಷ್ಟು ನೀರು ಕೊಡ್ತಾ ಇದ್ದಾರೆ. 8 ಲೀಟರ್ನ 2 ಡ್ರಿಪ್ಪರ್ ಇದೆ ಪ್ರತಿ ಗಿಡಗಳಿಗೆ ಕೂಡ. ಸಾಧಾರಣ ಒಂದು ದಿನಕ್ಕೆ 16 ಲೀಟರ್ನಷ್ಟು ನೀರಾಯಿತು. ಅದೇ ಬೇರೆ ಜಾತಿಯ ಗಿಡಗಳಿಗೆ, ಹಣ್ಣಿನ ಗಿಡಗಳಿಗೆ ಎಲ್ಲ 4 ಲೀಟರ್ನ 1 ಡ್ರಿಪ್ಪರ್, ದಿನಕ್ಕೆ 4 ಲೀಟರ್ನಷ್ಟು ಮಾತ್ರ ನೀರು ಸಿಗ್ತಾ ಇದೆ. ಆದ್ರೂ ಕೂಡ ಯಾವುದೇ ತೊಂದರೆ ಆಗದಂತೆ ಎಲ್ಲವೂ ಚೆನ್ನಾಗಿ ಬಂದಿದೆ. 10 ತಿಂಗಳ ಗಿಡ ನನ್ನ ಕೈಗೆ ಸಿಗದಷ್ಟು ತೋರಾಗಿದೆ ಇದರ ಬುಡ. ಎಲ್ಲದರ ಬೆಳವಣಿಗೆ ಸಾಧಾರಣ ಒಂದು 90% ಗಿಡಗಳ ಬೆಳವಣಿಗೆ ಒಂದೇ ರೀತಿ ಇದೆ. ಚಂದ ಗೊಬ್ಬರಗಳನ್ನು ಕೂಡ ನಿಯಮಿತವಾಗಿ ಕೊಡ್ತಾ ಬಂದಿದ್ದಾರೆ. 2 ತಿಂಗಳಿಗೊಮ್ಮೆ ಫ್ಯಾಕ್ಟಂಪಸ್ ಮತ್ತೆ ಸ್ವರ್ಗಸಾರ. ಒಮ್ಮೆ ಫ್ಯಾಕ್ಟಂಪಸ್ ಕೊಟ್ರೆ 2 ತಿಂಗಳು ಕಳೆದ ನಂತರ ಸ್ವರ್ಗಸಾರ, ಮತ್ತೆ 2 ತಿಂಗಳು ಕಳೆದ ನಂತರ ಫ್ಯಾಕ್ಟಂಪಸ್. ಪ್ರತಿ ಗಿಡಕ್ಕೆ 100 ಗ್ರಾಮಿನಷ್ಟು ಫ್ಯಾಕ್ಟಂಪಸ್, ಮತ್ತೊಂದು ಸಾಧಾರಣ ಒಂದು 1/2 ಕೆಜಿಯಷ್ಟು ಸ್ವರ್ಗಸಾರ. ಈ ರೀತಿ ಈ 10 ತಿಂಗಳು ಕೂಡ ಕೊಟ್ಟಿದ್ದಾರೆ. ಮತ್ತೆ ಬುಡಕ್ಕೆ ಮುಚ್ಚಿಗೆ ಮಾಡಿದಾರಷ್ಟೇ, ಬೇರೆ ಯಾವುದೇ ರೀತಿ ಬಿಸಿಲಿನ ರಕ್ಷಣೆ ಆಗ್ಲಿ, ಶೇಡ್ ನೆಟ್ ಕಟ್ಟೋದಾಗ್ಲಿ ಯಾವ ರೀತಿಯೂ ಮಾಡ್ಲಿಲ್ಲ. ಈ ರೀತಿ ಕೃಷಿ ಕೂಡ ತುಂಬಾ ಚೆನ್ನಾಗಿ ಮಾಡಬಹುದು ಅಂತ ಹೇಳಿ ಈ ದಂಪತಿಗಳೇ ಸಾಕ್ಷಿ. ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಡ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯದಿರಿ. ಧನ್ಯವಾದಗಳು.